ಅಗ್ನಿಸಾಕ್ಷಿಯ ಮೂಲಕ ಫೇಮಸ್ ಆಗಿದ್ದ ವೈಷ್ಣವಿ ಗೌಡ ಈಗಲೂ ಕೂಡ ಸನ್ನಿಧಿ ಪಾತ್ರವನ್ನು ಯಾರು ಮರೆಯಲು ಸಾಧ್ಯವಿಲ್ಲ. ವೈಷ್ಣವಿ ಅವರು ಸನ್ನಿಧಿ ಅಂತಾನೆ ಈಗಲೂ ಕೂಡ ಎಲ್ಲ ಕಡೆ ಚಿರ ಪರಿಚಯ. ಇತ್ತೀಚೆಗಷ್ಟೇ ಮನೆಯ ಗೃಹ ಪ್ರವೇಶವನ್ನು ಕೂಡ ಮಾಡಿದ್ರು. ಆ ಸುಂದರ ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ, ನೀವು ವಿಡಿಯೋದಲ್ಲಿ ಗಮನಿಸಬಹುದು. ತುಂಬಾ ಅದ್ಭುತವಾಗಿರುವಂತಹ ದೊಡ್ಡದಾಗಿರುವಂತಹ ಮನೆ, ಇಡೀ ಕುಟುಂಬಸ್ಥರು ಭಾಗಿಯಾಗಿದ್ದರು, ಅಗ್ನಿಸಾಕ್ಷಿಯ ತಂಡದವರು ಭಾಗಿಯಾಗಿದ್ದರು. ಈಗ ಹೊಸ ಮನೆಗೆ ಕಾಲಿಟ್ಟಿದ್ದಾರೆ ವೈಷ್ಣವಿ. ಹಲವು ವರ್ಷಗಳಿಂದ ಕನಸು ಇತ್ತು ಹೊಸ ಮನೆಯನ್ನು ಮಾಡಬೇಕು ಅಂತ. ಅದರಂತೆ ವೈಷ್ಣವಿ ಅವರು ಹೊಸ ಮನೆಯನ್ನು ಮಾಡಿದ್ದು ಆಗಿದೆ. ಇನ್ನು ಮದುವೆ ಆಗೋದೊಂದು ಬಾಕಿ ಉಳಿದಿದೆ ಅಷ್ಟೇ. ವೈಷ್ಣವಿ ಅವರ ಮನೆಯ ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ಗಮನಿಸಬಹುದು. ನಿಮಗೂ ವೈಷ್ಣವಿ ಇಷ್ಟನಾ? ಸದ್ಯಕ್ಕೆ ಇವರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಕಿರುತೆರೆಯ ಯಾವ ಧಾರಾವಾಹಿಯಲ್ಲೂ ಕೂಡ ನಟನೆ ಮಾಡ್ತಿಲ್ಲ ವೈಷ್ಣವಿ, ಬದಲಾಗಿ ಸಿನಿಮಾದಲ್ಲಿ ನಡೆಸುತ್ತಿದ್ದಾರೆ ಅಷ್ಟೇ. ಜೊತೆಗೆ ಜಾಹೀರಾತುಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾರೆ, ವಿಡಿಯೋಸ್ಗಳನ್ನು ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ವೈಷ್ಣವಿ ಅವರು, ಸಾಕಷ್ಟು ವಿಡಿಯೋಸ್ ಮತ್ತು ಫೋಟೋಸ್ಗಳನ್ನು ಶೇರ್ ಮಾಡ್ಕೊಳ್ತಾನೆ ಇರ್ತಾರೆ. ಅಗ್ನಿಸಾಕ್ಷಿಯ ಮೂಲಕ ಫೇಮಸ್ ಆಗಿದ್ದ ವೈಷ್ಣವಿ ಗೌಡ ಈಗಲೂ ಕೂಡ ಸನ್ನಿಧಿ ಪಾತ್ರವನ್ನು ಯಾರು ಮರೆಯಲು ಸಾಧ್ಯವಿಲ್ಲ. ವೈಷ್ಣವಿ ಅವರು ಸನ್ನಿಧಿ ಅಂತಾನೆ ಈಗಲೂ ಕೂಡ ಎಲ್ಲ ಕಡೆ ಚಿರ ಪರಿಚಯ. ಇತ್ತೀಚೆಗಷ್ಟೇ ಮನೆಯ ಗೃಹ ಪ್ರವೇಶವನ್ನು ಕೂಡ ಮಾಡಿದ್ರು. ಆ ಸುಂದರ ವಿಡಿಯೋವನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ, ನೀವು ವಿಡಿಯೋದಲ್ಲಿ ಗಮನಿಸಬಹುದು. ತುಂಬಾ ಅದ್ಭುತವಾಗಿರುವಂತಹ ದೊಡ್ಡದಾಗಿರುವಂತಹ ಮನೆ, ಇಡೀ ಕುಟುಂಬಸ್ಥರು ಭಾಗಿಯಾಗಿದ್ದರು, ಅಗ್ನಿಸಾಕ್ಷಿಯ ತಂಡದವರು ಭಾಗಿಯಾಗಿದ್ದರು. ಈಗ ಹೊಸ ಮನೆಗೆ ಕಾಲಿಟ್ಟಿದ್ದಾರೆ ವೈಷ್ಣವಿ. ಹಲವು ವರ್ಷಗಳಿಂದ ಕನಸು ಇತ್ತು ಹೊಸ ಮನೆಯನ್ನು ಮಾಡಬೇಕು ಅಂತ. ಅದರಂತೆ ವೈಷ್ಣವಿ ಅವರು ಹೊಸ ಮನೆಯನ್ನು ಮಾಡಿದ್ದು ಆಗಿದೆ. ಇನ್ನು ಮದುವೆ ಆಗೋದೊಂದು ಬಾಕಿ ಉಳಿದಿದೆ ಅಷ್ಟೇ. ವೈಷ್ಣವಿ ಅವರ ಮನೆಯ ಅಪರೂಪದ ಕ್ಷಣಗಳನ್ನು ನೀವಿಲ್ಲಿ ಗಮನಿಸಬಹುದು. ನಿಮಗೂ ವೈಷ್ಣವಿ ಇಷ್ಟನಾ? ಸದ್ಯಕ್ಕೆ ಇವರು ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಕಿರುತೆರೆಯ ಯಾವ ಧಾರಾವಾಹಿಯಲ್ಲೂ ಕೂಡ ನಟನೆ ಮಾಡ್ತಿಲ್ಲ ವೈಷ್ಣವಿ, ಬದಲಾಗಿ ಸಿನಿಮಾದಲ್ಲಿ ನಡೆಸುತ್ತಿದ್ದಾರೆ ಅಷ್ಟೇ. ಜೊತೆಗೆ ಜಾಹೀರಾತುಗಳಲ್ಲೂ ಕೂಡ ಕಾಣಿಸ್ಕೊಳ್ತಾರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾರೆ, ವಿಡಿಯೋಸ್ಗಳನ್ನು ಮಾಡ್ತಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ವೈಷ್ಣವಿ ಅವರು, ಸಾಕಷ್ಟು ವಿಡಿಯೋಸ್ ಮತ್ತು ಫೋಟೋಸ್ಗಳನ್ನು ಶೇರ್ ಮಾಡ್ಕೊಳ್ತಾನೆ ಇರ್ತಾರೆ.